ಸರ್ಕಾರಿ ನೌಕರರ ಸಂಘ ಕೋಲಾರ ಜಿಲ್ಲೆ. ನಾವು 25/9/2022 ತಾರೀಕು ಟಿ ಚೆನ್ನೈ ರಂಗಮಂದಿರದಲ್ಲಿ ಸಮಾವೇಶ ನಮ್ಮಕೊಂಡಿದ್ದೀವಿ. ಈ ಸಮಾವೇಶದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ನಿವೃತ್ತರಿಗೆ ಮತ್ತು ಉನ್ನತಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳೆಲ್ಲ ಸಹ ಜೊತೆಗೂಡಿ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಾವು ಪ್ರಥಮ ಬಾರಿಗೆ ನಾವು ಇದು ಹಮ್ಮಿಕೊಂಡಿದ್ದೀವಿ. ಇದನ್ನು ನಮ್ಮ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಸಮುದಾಯದವರು ಒಂದು ಕಡೆ ಸೇರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಎಲ್ರಿಗೂ ಸಹ ಈ ಮಾಹಿತಿ ಹೋಗಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಬಿ ಎಂ ಪ್ರಧಾನ ಕಾರ್ಯದರ್ಶಿ ಸರ್, ಈ ಸಮಾವೇಶದ ಮುಖ್ಯ ಉದ್ದೇಶ ನೌಕರರು ಬಡ ವಿದ್ಯಾರ್ಥಿಗಳ, ನಮ್ಮ ಸಮುದಾಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮುಖ್ಯವಾಹಿನಿಗೆ ತರುವಂಥದ್ದು. ಈ ಮುಖ್ಯವಾಹಿನಿಗೆ ತರೋದಕ್ಕೆ ಏನಿವತ್ತು ನಮ್ಮ ಕುಟುಂಬದ ಸಹಾಯದಿಂದ ನಾವು ಉದ್ಯೋಗಗಳನ್ನು ಪಡ್ಕೊಂಡಿದ್ದೀವಿ, ಉನ್ನತ ಸ್ಥಾನಗಳಲ್ಲಿರ್ಬೋದು, ಒಳ್ಳೆ ನಮಗೆ ಸಾರಿಗೆ ಸಂಬಳ ಸಿಗ್ಬೋದು, ಆದರೆ 90%% ಅರೆಪ್ರಜ್ಞೆ ಇರುವಂಥ ಸಮುದಾಯದ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಿ ಶೈಕ್ಷಣಿಕವಾದಂಥ ಹಿತದೃಷ್ಟಿಗಳನ್ನು ಕಾರ್ಯಕ್ರಮಗಳನ್ನು ನಂಬಿಕೊಳ್ಳೋದಕ್ಕೋಸ್ಕರ ಈ ಸಂಘ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದು ಸಮಾವೇಶ ರೂಪವನ್ನು ಪಡ್ಕೋತಾ ಇದೆ. ಈ ಒಂದು ಸಮಾವೇಶಕ್ಕೆ ಈ ರಾಜ್ಯದ ಗೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಆಗಮಿಸಲಿದ್ದು, ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಮಂಜುನಾಥ್ ಪ್ರಸಾದ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದ್ರ ಜೊತೆಗೆ ಜಿಲ್ಲೆಯ ಮತ್ತು ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿಂದ ಉನ್ನತ ವರ್ಗದ ಶ್ರೇಣಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಿಗೆ ಶುಭವನ್ನು ಕೋರಿದ್ದಾರೆ, ನಮ್ಮೊಂದಿಗೆ ಅವರು ಸೇರ್ಕೊತಾ ಇದ್ದಾರೆ. ಅದರ ಜೊತೆಗೆ ಈ ಜಿಲ್ಲೆಯ ಎಲ್ಲಾ ಸ್ತರದ ಮುಖಂಡಗಳು, ಎಲ್ಲಾ ಜನರ ನಾಯಕರುಗಳು ಕೂಡ ಈ ಸಮಾವೇಶ ಶುಭ ಕೋರಿದ್ದಾರೆ. ಇದು ನೇತೃತ್ವವನ್ನು ನೌಕರ ಸಂಘ ಮಾತ್ರ ವಹಿಸಿದೆ ಅಷ್ಟೇ, ಸಹಕಾರ ಎಲ್ಲಾ ಸಂಘಗಳು, ಇಲ್ಲಿ ಪೇರೆಂಟ್ಸ್ ಬಾಡಿ ಇದೆ, ಯುವಕರ ವೇದಿಕೆಗಳು ಸಹಕಾರ ಇದೆ, ಮತ್ತೆ ನಿವೃತ್ತ ನೌಕರರ ಸಹಕಾರ ಇದೆ, ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಇದೊಂದು ಪೂರ್ಣ ಪ್ರಮಾಣದ ಸಾಂಸ್ಕೃತಿಕ ಭೋವಿ ಹಬ್ಬ ಅಂತ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹಬ್ಬಕ್ಕೆ ನೀವೆಲ್ಲರೂ ಬನ್ನಿ, ನಿಮ್ಮ ಮಕ್ಕಳನ್ನು ಕರೆತನ್ನಿ. ಇದು ಮುಂದಿನ ದಿನಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವೇದಿಕೆಯಾಗಲಿ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾತಾಡ್ತಾ ಇದ್ದೀವಿ. ಧನ್ಯವಾದಗಳು.